ಸ್ನೇಹಿತರೆ ನಮಸ್ಕಾರ. ಸೀತಾರಾಮ ಸಂಚಿಕೆ 14, ಆಫೀಸು, ಊಟದ ಸಮಯ. ಇವತ್ತು ಸ್ಪೆಷಲ್ ಊಟ ಇದೆ ಅಂತ ಎಲ್ಲರೂ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಸೀತಾ ಮತ್ತು ರಾಮ್ ಹೊರಗಡೆ ಊಟಕ್ಕೆ ಹೋಗಲ್ಲ, ಕಾರಣ ಸೀತಾ ಬಾಕ್ಸ್ ತಂದಿರ್ತಾಳೆ. ಇದೇ ಸಮಯಕ್ಕೆ ಕ್ಯಾಬಿನ್ನಿಂದ ದೊಡ್ಡ ಬಾಸು ಅಶೋಕ್ ಇಬ್ಬರು ಆಚೆ ಬರ್ತಾರೆ. ಇವ್ರು ಆಚೆ ಬರ್ತಾ ಇದನ್ನು ಕಂಡ ರಾಮ್ ಅವ್ರ ಕಣ್ಣಿಗೆ ಬೀಳಬಾರದು ಅಂತ ಟೇಬಲ್ ಕೆಳಗಡೆ ಬಚ್ಚಿಟ್ಕೋತಾರೆ. ಇವ್ರು ಬಚ್ಚಿಟ್ಕೊಳ್ಳೋದು ಅಂದರೆ ರಾಮ್ ಬಚ್ಚಿಟ್ಕೊಳ್ಳೋದನ್ನು ಅವ್ರು ನೋಡಿ ನಕ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಸಂಜೆ ಆಗಿದೆ. ಸೀತಾ ಪ್ರಿಯಾ ಜೊತೆ ಗಾಡಿಯಲ್ಲಿ ಮನೆ ಕಡೆ ಬರ್ತಾ ಇದ್ದಾಳೆ. ಏ ಪ್ರಿಯಾ, ಇವತ್ತು ನಮ್ಮ ಮನೆಯಲ್ಲಿ ಪಾನಿಪುರಿ ಪಾರ್ಟಿ ಇದೆ ಕಣೆ, ಬಾರೆ ಅಂತ ಕರೀತಾಳೆ. ಏಯ್ ಇಲ್ಲಪ್ಪ, ನನಗೆ ತುಂಬ ಕೆಲಸ ಇದೆ, ಇನ್ನೊಂದ್ಸಲಿ ಬರ್ತೀನಿ ಅಂತ ಅವಳನ್ನು ಸೀತಾನ ಡ್ರಾಪ್ ಮಾಡಿ ಹೋಗ್ಬಿಡ್ತಾಳೆ ಅವಳು. ಸೀತಾ ಮನೆಗೆ ಬಂದವಳು ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸಿಹಿ ಬಂದು, ಅಮ್ಮ ಇವತ್ತು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಮಾತಾಡಬೇಕು, ಅವ್ರು ನೋಡಬೇಕು ಅನ್ನಿಸ್ತಿದೆ, ಅವ್ರು ಫೋನ್ ಮಾಡಿ ಬರೋಕ್ಕೆ ಹೇಳಮ್ಮ ಅಂತ ಆಟ ಮಾಡ್ತಾಳೆ. ಈಗ ನೀನು ಮಾಡಲಿಲ್ಲ ಅಂದರೆ ಫೋನ್ ನಾನೇ ಮಾಡ್ತೀನಿ ಅಂತಾಳೆ. ಆಗ ಸೀತಾ ಫೋನ್ ಮಾಡಿ ರಾಮ್ಗೆ, ಸಾರಿ ನೀವು ಬ್ಯುಸಿ ಇರ್ತೀರಾ, ನನ್ನ ಮಗಳು ನಿಮ್ಮನ್ನು ನೋಡಬೇಕು ಅಂತಿದ್ಲು, ನಾ ಬರಲ್ಲ, ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಮ್ಯಾನೇಜ್ ಮಾಡ್ತೀನಿ, ನೀವೇನು ಬರೋದು ಬೇಡ ಬಿಡಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಅಥವಾ ಅದೇ ಸಮಯಕ್ಕೆ ತಕ್ಷಣ ಸಿಹಿ ತಾಯಿಯಿಂದ ಫೋನ್ ಕಿತ್ಕೊಂಡು, ಫ್ರೆಂಡ್ ಇವತ್ತು ನೀವು ಬರಲೇಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ನಾನು ಮಾತಾಡಬೇಕು ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಸಂಜೆ ರಾಮ ಒಂದು ಗಿಫ್ಟ್ ಬಾಕ್ಸ್ ತೊಗೊಂಡು ಮನೆಗೆ ಬರ್ತಾನೆ. ಸೀತಾ ಮನೆಗೆ ರಾಮನ ರಿಸೀವ್ ಮಾಡ್ಕೋತಾರೆ ಫುಲ್ ಖುಷಿಯಾಗಿ. ಸಿಹಿಗಂತೂ ತುಂಬ ಖುಷಿಯಾಗುತ್ತೆ, ಗಿಫ್ಟ್ ಬಾಕ್ಸ್ ಕೊಡ್ತಾನೆ. ಆ ತಾತ ಅಜ್ಜಿ ಪರಿಚಯ ಕೂಡ ಆಗುತ್ತೆ. ನೀರು ಕುಡಿತಾನೆ. ತದನಂತರ ಡೋರ್ ಹತ್ರ ಬರ್ತಾರೆ ರಾಮ ಮತ್ತು ಸೀತಾ. ಸೀತಾ ಡೋರ್ ಬಾಗಿಲನ್ನು ನೋಡಿ ಶಾಕ್ ಆಗ್ತಾಳೆ. ಅಲ್ಲಿ ಒಂದು ನೋಟಿಸ್ ಬೋರ್ಡ್ ಹಾಕಿರ್ತಾರೆ, ಮನೆ ತೆರವು ಮಾಡಲಾಗುತ್ತೆ ಅಂತ. ಇದೆಲ್ಲವೂ ಕ್ರಿಮಿನಲ್ ಲಾಯರ್ದಿದು ಈ ಕ್ರಿಮಿನಲ್ ಪ್ಲಾನ್ಗಳೆಲ್ಲ. ಧನ್ಯವಾದಗಳು.